ಹೈ ಡಿಯರ್ಸ್, ಇವತ್ತೊಂದು ಕೇಕ್ ರೆಸಿಪಿ ನೋಡ್ಕೊಂಡು ಬರೋಣ. ಅದು ಕ್ಯಾರೆಟ್ ಕೇಕ್. ನೋ ಎಗ್, ನೋ ಶುಗರ್, ನೋ ಬಟರ್ ಕೇಕ್. ಸಕ್ಕರೆ, ಮೊಟ್ಟೆ, ಬೆಣ್ಣೆ ಉಪಯೋಗಿಸ್ದೆ ತುಂಬ ರುಚಿಯಾಗಿ, ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಕೇಕ್ ನಾವು ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಕ್ಯಾರೆಟ್ ಕೇಕ್ ಮಾಡೋದಕ್ಕೆ ನಾನಿಲ್ಲಿ ಸಕ್ಕರೆ ಬದಲಾಗಿ ಉಪಯೋಗಿಸ್ತಿರೋದು ಕಂಡೆನ್ಸ್ ಮಿಲ್ಕ್. ಕಂಡೆನ್ಸ್ ಮಿಲ್ಕಲ್ಲಿ ಹಾಲಿನ ಅಂಶ, ಸಕ್ಕರೆ ಅಂಶ ಎರಡೂ ಇರೋದ್ರಿಂದ ಸಕ್ಕರೆ ಬಳಸದೆ ನಾವು ಕಂಡೆನ್ಸ್ ಮಿಲ್ಕಿಂದನೇ ಕೇಕ್ ತುಂಬ ರುಚಿಯಾಗಿ ಮಾಡ್ಕೋಬೋದು. ಕೇಕ್ ನಮಗೆ ಮೈಲ್ಡಾಗಿ ಸ್ವೀಟ್ ಇರಬೇಕು ಅಂತ ಅನ್ಸಿದ್ರೆ ಅರ್ಧ ಟೀನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತನವರು ಮುಕ್ಕಾಲು ಟೀನಷ್ಟು ಕಂಡೆನ್ಸ್ ಮಿಲ್ಕ್ನ ಉಪಯೋಗಿಸ್ಕೋಬೋದು. ಅರ್ಧ ಟೀನಷ್ಟು ಕಂಡೆನ್ಸ್ ಮಿಲ್ಕ್ ಹಾಕಿದ್ದೀನಿ, ಹಾಗೆ ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಟ್ಟೆ ಬದಲಾಗಿ ನಾವು ಎಗ್ಲೆಸ್ ಕೇಕ್ ಮಾಡಬೇಕು ಅಂತ ಅನಿಸಿದಾಗ ಮೊಟ್ಟೆ ಬದಲಾಗಿ ಮೊಸರನ್ನು ಉಪಯೋಗಿಸ್ಕೋಬೋದು. ಆದರೆ ಅದು ರೂಮ್ ಟೆಂಪ್ರೇಚರಲ್ಲಿ ಇರಬೇಕು, ಫ್ರಿಡ್ಜಲ್ಲಿ ಇಟ್ಟಿರೋದಾಗಿರಬಾರ್ದು. ಆನಂತರ ಕಾಲು ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಬದಲಾಗಿ ನೀವು ಕರಗಿಸಿಟ್ಕೊಂಡಿರೋಂಥ ಬೆಣ್ಣೆ ಕೂಡ ಹಾಕ್ಕೋಬೋದು. ಎಣ್ಣೆನಲ್ಲಿ ಯಾವುದೇ ಘಮ ಇರಬಾರ್ದು, ಫ್ಲೇವರ್ಡ್ಲೆಸ್ ಇರೋವಂಥ ಆಯಿಲ್ನ ಉಪಯೋಗಿಸ್ಕೋಬೇಕು. ನಾನಿಲ್ಲಿ ಸನ್ಪ್ಯೂರ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆನಂತರ ಎರಡು ಮೂರು ಡ್ರಾಪಷ್ಟು ವೆನಿಲಾ ಎಸೆನ್ಸ್ ಹಾಕಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ವೆಟ್ ಇಂಗ್ರೀಡಿಯೆಂಟನ್ನೆಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಡ್ರೈ ಇಂಗ್ರೀಡಿಯೆಂಟನ್ನು ಒನ್ ಬೈ ಒನ್ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಒಂದು ವಿಸ್ಕರ್ ಅಥವಾ ಹ್ಯಾಂಡ್ ಬ್ಲೆಂಡರಿಂದ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಜರಡಿನಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸುಮಾರೊಂದು 2 ಚಿಟಿಕೆಯಷ್ಟು ಉಪ್ಪು, 1 ಟೀಸ್ಪೂನಷ್ಟು ಬೇಕಿಂಗ್ ಪೌಡರ್, 1/2 ಟೀಸ್ಪೂನಷ್ಟು ಬೇಕಿಂಗ್ ಸೋಡಾ, ಹಾಗೆ 1 ಟೀಸ್ಪೂನಷ್ಟು ಚಕ್ಕೆ ಪುಡಿ ಅಥವಾ ನಟ್ಮೆಗ್ ಪೌಡರ್ನ ಕೂಡ ನೀವು, ಜಾಯಿಕಾಯಿ ಪೌಡರ್ ಅಂತೇನು ಹೇಳ್ತಾರೆ ಅದನ್ನು ಕೂಡ ಹಾಕ್ಕೋಬೋದು. ಕ್ಯಾರೆಟ್ ಕೇಕಲ್ಲಿ ಚಕ್ಕೆ ಪುಡಿ ಹಾಕೊಳ್ಳೋದ್ರಿಂದ ಒಂದೊಳ್ಳೆ ಘಮ ಇರುತ್ತೆ. ಚಕ್ಕೆ ಪುಡಿ ಬದಲಾಗಿ ನಟ್ಮೆಗ್ ಪೌಡರ್ನ ಕೂಡ ನೀವು ಉಪಯೋಗಿಸ್ಕೋಬೋದು. ಚಕ್ಕೆನ ಮಿಕ್ಸ್ನಲ್ಲಿ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಜರಡಿ ಮಾಡಿ ನಂತರ 1 ಟೀಸ್ಪೂನಷ್ಟು ಚಕ್ಕೆ ಪೌಡರ್ನ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ವೆಟ್ ಆ್ಯಂಡ್ ಡ್ರೈ ಎರಡನ್ನೂ ಮಿಕ್ಸ್ ಮಾಡುವಾಗ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ಕೇಕ್ ಬ್ಯಾಟರ್ನ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಕೇಕ್ ಟಿನ್ಗೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಏನಾದರೂ ಹಚ್ಚಿ ನಂತರ ಇದಕ್ಕೆ ಬ್ಯಾಟರ್ನ ಹಾಕೋದಕ್ಕೂ ಮುಂಚೆ ನಾವು ಕ್ಯಾರೆಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾರೆಟ್ನ ನಾನು ಈಗಾಗಲೇ ತುರಿದು ಇಟ್ಕೊಂಡಿದ್ದೀನಿ. ಈ ಕ್ಯಾರೆಟ್ ಕೇಕ್ಗೆ ಸುಮಾರು 1/2 ಕೆಜಿಯಷ್ಟು ಕ್ಯಾರೆಟ್ನ ನಾನಿಲ್ಲಿ ತುರಿದು ಇಟ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ತುರಿದಿರುವಂಥ ಕ್ಯಾರೆಟನ್ನು ಮಿಕ್ಸ್ ಮಾಡಿಕೊಂಡು ನಂತರ ನಾವು ಬ್ಯಾಟರ್ನ ಕೇಕ್ ಮೌಲ್ಡಲ್ಲಿ ಹಾಕಿ ಬೇಕ್ ಮಾಡೋಕ್ಕೆ ಇಡೋಣ. ಈ ಟೈಮಲ್ಲಿ ನಾನು ಮೈಕ್ರೋವೇವ್ನ ಕೂಡ ಪ್ರೀಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ. 10 ನಿಮಿಷ ಫಸ್ಟು ಪ್ರೀಹೀಟ್ ಮಾಡ್ಕೊಳ್ಳೋಣ 180 ಡಿಗ್ರಿ ಸೆಂಟಿಗ್ರೇಡಲ್ಲಿ. ಆನಂತರ ನಾವು ಒಂದು 20 ನಿಮಿಷದಲ್ಲಿ ಈ ಕೇಕನ್ನು ಬೇಕ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ನಮಗೆ ಬೇಕಿದ್ರೆ ಮೇಲಿಂದ ಡ್ರೈ ಫ್ರೂಟ್ಸ್ನ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಬಾದಾಮಿ ಹಾಕಿದ್ದೀನಿ. ಬಾದಾಮಿ, ಗೋಡಂಬಿ, ಟೂಟಿ ಫ್ರೂಟಿ, ದ್ರಾಕ್ಷಿ, ಎಲ್ಲ ರೀತಿ ಡ್ರೈ ಫ್ರೂಟ್ಸ್ನ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಮಧ್ಯದಲ್ಲಿ ಅಲ್ಲಲ್ಲಿ ನಮಗೆ ಡ್ರೈ ಫ್ರೂಟ್ಸ್ ಸಿಗ್ತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಕ್ಯಾರೆಟ್ನ ಕೂಡ ಮೇಲಿಂದ ಈ ರೀತಿ ಹಾಕಿ ನಂತರ ಬೇಕ್ ಮಾಡೋಕ್ಕೆ ಇಡೋಣ. ಈಗಾಗಲೇ 10 ನಿಮಿಷದಲ್ಲಿ ಮೈಕ್ರೋವೇವ್ ಬಿಸಿಯಾಗಿದೆ. ಬಿಸಿಯಾಗಿರುವಂಥ ಮೈಕ್ರೋವೇವಲ್ಲಿ 180 ಡಿಗ್ರಿ ಸೆಂಟಿಗ್ರೇಡಲ್ಲಿ ನಾನು ಇದನ್ನು 20 ನಿಮಿಷದಲ್ಲಿ ಬೇಕ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಒಂದೊಂದು ಮೈಕ್ರೋವೇವ್ ಟೈಮಿಂಗ್ಸ್ ಸ್ವಲ್ಪ ವೇರಿ ಆಗುತ್ತೆ, ನೀವು ಮಧ್ಯದಲ್ಲಿ ಇನ್ ಬಿಟ್ವೀನ್ ಒಂದು ಸತಿ ಚೆಕ್ ಮಾಡ್ಕೋಬೋದು. ನನ್ನ ಮೈಕ್ರೋವೇವಲ್ಲಿ 20 ನಿಮಿಷದಲ್ಲಿ ಕರೆಕ್ಟಾಗಿ ಬೇಕಾಗಿ ರೆಡಿಯಾಗಿದೆ. ಬೇಕಾದಮೇಲೆ ಮೇಲ್ಗಡೆಯಿಂದ ಈ ರೀತಿ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬಂದಿರುತ್ತೆ. ಕಂಪ್ಲೀಟಾಗಿ ಇದು ತಣ್ಣಗಾದ ನಂತರ ಡಿಮೋಲ್ಡ್ ಮಾಡಿ ಕಟ್ ಮಾಡೋಣ. ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿರುವಂಥ ರುಚಿಯಾಗಿರುವಂಥ ಕ್ಯಾರೆಟ್ ಕೇಕ್ ರೆಡಿಯಾಗಿದೆ. ನಾವು ತಿನ್ನುವಾಗ ಅಲ್ಲಲ್ಲಿ ಕ್ಯಾರೆಟ್ ಮತ್ತು ಡ್ರೈ ಫ್ರೂಟ್ಸ್ ಬಾಯಿಗೆ ಸಿಗ್ತಿರುತ್ತೆ, ಹಾಗೆ ಚಕ್ಕೆ ಮತ್ತು ವೆನಿಲಾ ಎಸೆನ್ಸ್ ಉಪಯೋಗಿಸಿರೋದ್ರಿಂದ ಆ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಮೊಟ್ಟೆ ಬಳಸದೆ ತುಂಬ ರುಚಿಯಾಗಿ ಕೇಕ್ ನಾವು ಕ್ಯಾರೆಟ್ನ ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಖಂಡಿತ ಈ ರೆಸಿಪಿ ನೀವು ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.